ನಮ್ಮಲ್ಲಿ ನಿಮ್ಮ ತ್ವಚೆಗೆ ಅನುಗುಣವಾಗಿ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳನ್ನು ರೆಡಿ ಮಾಡಿ ಕೊಡಲಾಗುವುದು. ನಮ್ಮಲ್ಲಿ ಸುಮಾರು 23 ಬಗೆಯಾದ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳು ಲಭ್ಯವಿವೆ. ಫೇಷಿಯಲ್ ಸೋಪ್, ವೈಟ್ನಿಂಗ್ ಸೋಪ್, ಆಂಟಿ ಆಕ್ನೆ ಸೋಪ್, ಸ್ಕಿನ್ ಬ್ರೈಟ್ನಿಂಗ್ ಸೋಪ್, ಗ್ಲೋಯಿಂಗ್ ಸೋಪ್, ಪಿಗ್ಮೆಂಟೇಷನ್ ರಿಮೂವಲ್ ಸೋಪ್, ಚಾರ್ಕೋಲ್ ಸೋಪ್, ರೆಡ್ ವೈನ್ ಸೋಪ್, ಡ್ರೈ ಸ್ಕಿನ್ ಸೋಪ್, ಆಯ್ಲಿ ಸ್ಕಿನ್ ಸೋಪ್. ಅಲ್ಲದೆ ಶಿಶುಗಳಿಗೆ ಮತ್ತು ಮಕ್ಕಳು ಆರೋಗ್ಯಕರವಾಗಿ ಬೆಳ್ಳಗಾಗಲು ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ಸ್ ಕೂಡ ಲಭ್ಯವಿವೆ. ಇನ್ ಕೇಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಹಲೋ ಸ್ನೇಹಿತರೆ, ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಇದನ್ನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಂಬಾ ಹೇರ್ ಫಾಲ್ ಆಗ್ತಿದೆ, ದಯವಿಟ್ಟು ಒಂದೊಳ್ಳೆ ಹೋಮ್ ರೆಮಿಡಿ ಇದ್ದರೆ ತಿಳಿಸ್ಕೊಡಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಅಲ್ಲದೇ ತುಂಬ ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ನಂತರ ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು. ಸೊ ಹೀಗೆ ನಮ್ಮ ತಲೆ ಕೂದಲಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಅನ್ನೋದು ನಮ್ಮನ್ನು ಕಾಡ್ತಿರುತ್ತೆ. ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಏರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೇ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ, ಕಪ್ಪಾಗಿ, ನೀಲವಾಗಿ, ಸುಂದರವಾಗಿ, ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಏರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೀನಿ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸೊ ನೋಡ್ಬೋದು ಇಲ್ಲಿ ಸ್ನೇಹಿತರೆ, ನಾನು ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು ನಾನು ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ನಿಮ್ಮ ಬಳಿ ಇರುವಂತಹ ಯಾವುದೇ ಒಂದು ತೆಂಗಿನೆಣ್ಣೆನ ಯೂಸ್ ಮಾಡಬಹುದು. ಸೊ 1 ಟೇಬಲ್ಸ್ಪೂನ್ ಆಗುವಷ್ಟು ಅಥವಾ 2 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಹರಳೆಣ್ಣೆ ಇದ್ದರೆ ಹಾಕ್ಕೊಡಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ. ಹರಳೆಣ್ಣೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ಸ್ಪೆಷಲಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಹರಳೆಣ್ಣೆ ತುಂಬ ಬಂಕ ಅನ್ನೋ ರೀಸನ್ಗೆ ಸೊ ತುಂಬ ಜನ ಅವಾಯ್ಡ್ ಮಾಡ್ತಾರೆ. ಸೊ ಇದೊಂದೊಳ್ಳೆ ವರದಾನ ಅಂತಲೇ ಹೇಳ್ಬೋದು. ಸ್ಪೆಷಲಿ ಏರ್ ಗ್ರೋತ್ ಆಗೋದಕ್ಕೆ, ತಲೆ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ, ಈಗಂತೂ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಮಕ್ಕಳನ್ನ ಸಹ ಕೂಡ ಬೆಂಬಿಡದೆ ಕಾಡ್ತಿದೆ. ಸೊ ನೀವು ಈ ಒಂದು ರೆಮಿಡಿನ ಮಕ್ಕಳಿಗೂ ಸಹ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ಬಿಳಿ ಕೂದಲಿನ ಸಮಸ್ಯೆಯನ್ನು ನೀವು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಅಲ್ಲದೇ ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ರೀಸನ್ಗೆ ತಲೆ ಕೂದಲು ದಟ್ಟವಾಗಿ ಬೆಳಿಬೇಕು ಅನ್ನೋದಾದರೆ ಈ ಒಂದು ಹೋಮ್ ರೆಮಿಡಿನ ನೀವು ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೋಡ್ಬೋದು ನಾನು ಇಲ್ಲಿ ಸುಮಾರು 1 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ತೆಂಗಿನೆಣ್ಣೆನ ಎಷ್ಟು ಹಾಕ್ಕೊಂಡಿರ್ತೀರೋ ಅದರ 1/2ದಷ್ಟು ನೀವು ಹರಳೆಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಇದಕ್ಕೆ ನಾನು ಸುಮಾರು 1/2 ಟೇಬಲ್ಸ್ಪೂನ್ ಆಗುವಷ್ಟು ಈರುಳ್ಳಿಯ ರಸ, ಆನಿಯನ್ ಜ್ಯೂಸ್ನ ಹಾಕ್ಕೊಳ್ತಿದ್ದೀನಿ. ನಾನೇನು ಮಾಡಿದ್ದೀನಿ ಅನ್ನೋದಾದರೆ ಈರುಳ್ಳಿಯ ಸಿಪ್ಪೆಯನ್ನು ತೆಗೆದು ಅದನ್ನು ಕ್ಲೀನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ನಂತರ ಅದರಲ್ಲಿ ಬರುವಂತಹ ಒಂದು ರಸವನ್ನು ನಾನು ಕ್ಲೀನಾಗಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಸೊ ಆ ನಂತರ ನೀವು ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಶೋಧಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಪ್ಯೂರ್ ಆಗಿರುವಂತಹ ಒಂದು ಈರುಳ್ಳಿಯ ರಸ ಅನ್ನೋದು ನಮಗೆ ಸಿಗುತ್ತೆ. ನೀವು ಮಿಕ್ಸಿಗೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಅಷ್ಟೊಂದು ರಸ ಅನ್ನೋದು ಸಿಗೋದಿಲ್ಲ. ದಯವಿಟ್ಟು ನೀರನ್ನು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಈರುಳ್ಳಿಯನ್ನು ಗ್ರೇಟ್ ಮಾಡಿ, ಅಂದರೆ ತುರಿದು ನಂತರ ಅದನ್ನು ಕ್ಲೀನಾಗಿ ಹಿಂಡಿದ್ರೆ ನಿಮಗೆ ರಸ ಅನ್ನೋದು ಸಿಗುತ್ತಲ್ವ. ಸೊ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ಈ ಒಂದು ಹೋಮ್ ರೆಮಿಡಿಗೆ. ಈಗಂತೂ ನೀವು ಎಷ್ಟೇ ಒಂದು ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ಗಳಲ್ಲಾಗಿರ್ಬೋದು, ನಂತರ ಹೇರ್ ಶ್ಯಾಂಪೂನಲ್ಲಾಗಿರ್ಬೋದು, ನಂತರ ಕಂಡೀಷ್ನರ್ಗಳಲ್ಲೆಲ್ಲ ಸಹ ಕೂಡ ಆನಿಯನ್ ಜ್ಯೂಸ್ನ ಬಳಸ್ತಿದ್ದಾರೆ. ಸ್ಪೆಷಲಿ ನಿಮ್ಮಲ್ಲಿ ಏನಾದರೂ ರೆಡ್ ಆನಿಯನ್ ಇದ್ದರೆ, ಅಂದರೆ ಕೆಂಪು ಈರುಳ್ಳಿ ಇದ್ದರೆ, ಸೊ ನೀವು ಅದರಲ್ಲಿ ಬರುವಂಥ ರಸವನ್ನು ತೆಗೆದುಕೊಳ್ಳಿ, ಅದು ಇನ್ನೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಆ ರೀಸನ್ಗೆ ಸೊ ನೋಡ್ಬೋದು ಈರುಳ್ಳಿಯ ರಸ ಸ್ಪೆಷಲಿ ಬಂದು ಏರ್ಫಾಲ್ ಸಮಸ್ಯೆಯನ್ನು ತುಂಬ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಈರುಳ್ಳಿಯ ರಸ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಈರುಳ್ಳಿಯ ರಸ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇಲ್ಲಿ ಬಳಸ್ತಾ ಇರುವಂಥ ಒಂದು ಕೊನೆಯ ಅಂದರೆ ಫೈನಲ್ ಇಂಗ್ರೀಡಿಯೆಂಟ್ ಬಂದು ವಿಟಮಿನ್ ಇ ಆಯಿಲ್. ವಿಟಮಿನ್ ಇ ಕ್ಯಾಪ್ಸಲ್ ಅಂತ ನೀವು ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ. 1 ಕ್ಯಾಪ್ಸಲ್ ಬಂದು ಕೇವಲ 1/3 ರಿಂದ 4 ರೂಪಾಯಿ ಇರುತ್ತೆ ಅಷ್ಟೇ, ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಗ್ರೀನ್ ಕಲರ್ ಕ್ಯಾಪ್ಸಲು ವಿಟಮಿನ್ ಇ ಕ್ಯಾಪ್ಸಲ್ ಇರುವಂತಹ, ಇದರಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ನಾನು ನೋಡ್ಬೋದು. ಒಂದು ಪಿನ್ ಸಹಾಯದಿಂದ ಹೋಲ್ಡ್ ಮಾಡಿ ಅದರಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಸಂಪೂರ್ಣವಾಗಿ ಈ ಒಂದು ಮಿಶ್ರಣಕ್ಕೆ ಹಾಕೊಳ್ತಿದ್ದೀನಿ. ನಿಮ್ಗೇನಾದರೂ ವಿಟಮಿನ್ ಇ ಕ್ಯಾಪ್ಸಲ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಇದನ್ನು ಸ್ಕಿಪ್ ಸಹ ಕೂಡ ಮಾಡ್ಬೋದು, ಹಾಕಿದ್ರೆ ತುಂಬಾ ಉತ್ತಮ.
ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ವಿಟಮಿನ್ ಇ ಆಯಿಲ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ವಿಟಮಿನ್ ಇ ಆಯಿಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಆ ರೀಸನ್ಗೆ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ. ನಂತರ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿಡೋದಕ್ಕೆ ಸಹ ಕೂಡ ವಿಟಮಿನ್ ಇ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ತಲೆ ಕೂದಲೆಲ್ಲ ತುಂಬ ರಫ್ ಆಗಿರುತ್ತೆ, ತಲೆ ಕೂದಲೆಲ್ಲ ತುಂಬ ಕೆಂಚು ಕೆಂಚಾಗಿರುತ್ತೆ. ಸೊ ಏನೇ ಮಾಡಿದ್ರು ಸಹ ಕೂಡ ತುಂಬ ಸ್ಪ್ಲಿಟ್ ಆ್ಯಂಡ್ ಸಮಸ್ಯೆ ಅನ್ನೋದು ಅವ್ರನ್ನ ಕಾಡ್ತಿರುತ್ತೆ. ಸ್ಪ್ಲಿಟ್ ಆ್ಯಂಡ್ ಸಮಸ್ಯೆಯನ್ನು ಹೋಗಲಾಡಿಸಿ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿಡೋದಕ್ಕೆ ಈ ಒಂದು ವಿಟಮಿನ್ ಇ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಈ ಒಂದು ಹೋಮ್ ರೆಮಿಡಿನ ಯಾವುದೇ ಕಾರಣಕ್ಕೂ ನೀವು ರೆಡಿ ಮಾಡಿ ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ತುಂಬ ಸುಲಭವಾಗಿ ನೀವು ರೆಡಿ ಮಾಡ್ಬೋದು. ಕೇವಲ 2 ನಿಮಿಷದಲ್ಲೇ ಈ ಒಂದು ಹೋಮ್ ರೆಮಿಡಿನ ನೀವು ರೆಡಿ ಮಾಡ್ಬೋದು. ಸೊ ಆ ರೀಸನ್ಗೆ ನೀವು ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ, ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಈ ಒಂದು ಹೇರ್ ಆಯಿಲ್ನ ನೀವು ವಾರಕ್ಕೆ ಒಮ್ಮೆ ಅಥವಾ ವಾರದಲ್ಲಿ 2 ಬಾರಿಯಾಗಿ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ಅಥವಾ 3 ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ತಲೆಯ ಬುಡಕ್ಕೆ, ತಲೆ ಕೂದಲಿಗೆ ಈವನ್ನಾಗಿ ಅಪ್ಲೈ ಮಾಡಿ ಒಂದು 2 ರಿಂದ 3 ಗಂಟೆ ಅದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ನಂತರ ನೀವು ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವಾರಕ್ಕೆ 1 ಬಾರಿ ಅಥವಾ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅಲ್ಲದೇ ಹೇರ್ ಗ್ರೋತ್ ಆಗೋದಕ್ಕೆ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಯಾರ್ಯಾರಿಗೆ ಆನಿಯನ್ ಅಂದರೆ ಆನಿಯನ್ ಜ್ಯೂಸ್ ಸ್ಮೆಲ್ ಇಷ್ಟ ಇರೋದಿಲ್ಲೋ ಅಂಥವ್ರು ಬೇಕಿದ್ದಲ್ಲಿ 1-2 ಡ್ರಾಪ್ಸ್ ಆಗೋಷ್ಟು ಅರೋಮಾ ಆಯಿಲ್ ಅಥವಾ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.